ಸರ್, ಇವತ್ತು ರಾಜ್ಯಕ್ಕೆ ಎಐಸಿಸಿ ಅಧ್ಯಕ್ಷರು ಬರ್ತಾ ಇದ್ದಾರೆ, ಚುನಾವಣಾ ಕಣಕ್ಕೆ ಇವತ್ತಿಂದ ಚಾಲನೆ ನೀಡ್ತಾರೆ ಸರ್, ಏನ್ ಹೇಳ್ತೀರ? ಎಐಸಿಸಿ ಮಾಜಿ ಅಧ್ಯಕ್ಷರು ಬರ್ತಾ ಇದ್ದಾರೆ, ಎಐಸಿಸಿ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಓಕೆ, ಸೊ ಖರ್ಗೆ ಸಾಹೇಬರು ನಿನ್ನೆ ಬಂದಿದ್ದಾರೆ, ಇಲ್ಲೇ ಇದ್ದಾರೆ. ಇವತ್ತು ಕೋಲಾರದಿಂದ ಜೈ ಭಾರತ್, ಈ ಭಾರತವನ್ನು ಉಳಿಸಿ, ಭಾರತವನ್ನು ರಕ್ಷಿಸಿ, ಭಾರತ ಒಗ್ಗೂಡಿಸಿ, ಈ ಮಂತ್ರ ರಾಹುಲ್ ಗಾಂಧಿಯವರು ತೆಗೆದುಕೊಂಡು ಹೊರಟಿದ್ದಾರೆ. ಸೊ ಈಗ ಬೆಳಗ್ಗೆ ಈಗ ನಾನು ಹೋಗ್ತಾ ಇದ್ದೀನಿ, ಅವ್ರನ್ನ ಬರ್ಮಾಡಿಕೊಂಡು ಇವತ್ತು ಅಲ್ಲಿಂದ ಕೋಲಾರಿಗೆ ಹೋಗ್ತೀವಿ. ಕೋಲಾರಲ್ಲಿ ಸಾರ್ವಜನಿಕ ಸಭೆ ಇದೆ, ಅದು ಮುಗಿಸಿ ಸಾಯಂಕಾಲ ನಮ್ಮ ಜಯನಗರ ಕ್ಷೇತ್ರದಲ್ಲಿ ಕೆಲವು ಸಫಾಯಿ ಕರ್ಮಚಾರಿಗಳು, ಬೀದಿ ಬದಿ ವ್ಯಾಪಾರಿಗಳು ಇಬ್ಬರಲ್ಲೊಬ್ಬರನ್ನ ಮಾತಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ, ಅವರ ಸಮಸ್ಯೆಯನ್ನು ತಿಳ್ಕೊಳ್ಳಿಕ್ಕೋಸ್ಕರ. ಅದಾದಮೇಲೆ ಇಂದಿರಾ ಗಾಂಧಿಯವರ ಹೆಸರಿನಲ್ಲಿ ನಮ್ಮ ಹೊಸ ನೂತನವಾಗಿ ಇಂದಿರಾ ಗಾಂಧಿ ಭವನ ನಡೀತಾ ಇದೆ, ಈಗ ಉದ್ಘಾಟನೆ ಮಾಡ್ತಾರೆ. ಅದರ ಒಳಗಡೆ ಒಂದು ಭಾರತ್ ಜೋಡ ಆಡಿಟೋರಿಯಂ ಕೂಡ ಇದೆ, ಸೊ ಅದು ಕೂಡ ಉದ್ಘಾಟನೆ ಆಗ್ತದೆ. ಸರ್, ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ನಿಮಗೆ ಹೇಳಿದಾರ? ನಿಮ್ಗೆ ಹೇಳಿದಾರ? ಅಲ್ಲ ಸರ್, ಈಗ ಬರ್ತಾರೆ. ನನಗೆ ಹೇಳಿದ್ದ, ನಿಮ್ಮ ಸುದ್ದಿ ನಿಮ್ಮತ್ತ ಇರ್ಬೋದು, ಅವ್ರು ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತೇಳಿ ನಿಮ್ಮಂಥ ಮಾಧ್ಯಮ ಸ್ನೇಹಿತರು ನನಗೆ ತಿಳಿಸಿದ್ರು. ನೋಡೋಣ, ಯಾಕಂದ್ರ ಬಗ್ಗೆ ಮಾತಾಡೋಣ. ಸರ್, ಅವ್ರು ಬಂದರೆ ನಿಮಗೆ ಅವ್ರಿಗೆ ಆಹ್ವಾನ ಕೊಡ್ತೀರಾ? ಯಾಕವೆಲ್ಲ, ಫಸ್ಟು ಅವರು ರಾಜೀನಾಮೆ ಕೊಟ್ಟು ಫ್ರೀ ಮ್ಯಾನ್ ಆಗಲಿ, ಫ್ರೀ ಮ್ಯಾನ್ ಆದಮೇಲೆ ಮಿಕ್ಕಿದ್ದು ಮಾತಾಡೋಣ. ಅವರೊಬ್ಬ ಹಿರಿಯ ಗೌರವಾನ್ವಿತ ನಾಯಕರು, ಪಕ್ಷನ ಕಟ್ಟವರು, ವಿರೋಧ ಪಕ್ಷದ ನಾಯಕರಾಗಿದ್ದರು, ಮುಖ್ಯಮಂತ್ರಿ ಆಗಿದ್ದವರು. ಅವರೊಂದು ರಾಜ್ಯಕ್ಕೆ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಆ ಬಿ ಜೆ ಪಿ ಪಕ್ಷದಲ್ಲಿ ಬೆಳೆದಂಥವ್ರು. ನಾನು ಅವ್ರನ್ನ ಅವರ ಹೆಸರನ್ನ ತೆಗೆದುಕೊಂಡು ಕಾಂಗ್ರೆಸ್ ಪಾರ್ಟಿ ಆ ರೀತಿಯೆಲ್ಲ ನಾವೆಲ್ಲ ಮಿಸ್ಗೈಡ್ ಮಾಡಬಾರ್ದು. ಅವರ ಆಲೋಚನೆ ಏನಿದೆ ಅದನ್ನು ಅವರಿಂದನೇ ಬಹಿರಂಗಪಡಿಸ್ಬೇಕೇ ಹೊರತು ನಾವು ಅದನ್ನು ಮಾತಾಡೋದು ಸರಿ ಇಲ್ಲ.